ಚಿತ್ರದ ಖರಾಬು ಹಾಡಿಗೆ ತೆಲುಗಿನಲ್ಲಿ ಭಾರ್ಜರಿ ರೆಸ್ಪಾನ್ಸ್ ಹೌದು ಧ್ರುವ ಸರ್ಜಾ ಅಭಿನಯದ ಪೊಗರು ಚಿತ್ರದ ಸೂಪರ್ ಹಿಟ್ ಹಾಡು ಖರಾಬು ಗೀತೆಯ ತೆಲುಗು ಆವೃತ್ತಿ ಗುರುವಾರ ಬಿಡುಗಡೆಯಾಗಿದೆ ನಂದ ಕಿಶೋರ್ ನಿರ್ದೇಶನದ ಈ ಚಿತ್ರಕ್ಕೆ ಚಂದನ್ ಶೆಟ್ಟಿ ಸಂಗೀತ ನೀಡಿದ್ದಾರೆ ಅವರೇ ಬರೆದು ಹಾಡಿರುವ ಖರಾಬು ಬಾಸು ಖರಾಬು ಹಾಡು ಯೂಟ್ಯೂಬ್ನಲ್ಲಿ ಚಿಂದಿ ಎಬ್ಬಿಸಿದೆ ಏಪ್ರಿಲ್ನಲ್ಲಿ ಈ ಹಾಡು ಬಿಡುಗಡೆಯಾಗಿತ್ತು ಈ ನಾಲ್ಕು ತಿಂಗಳ ಅವಧಿಯಲ್ಲಿಯೇ ಖರಾಬು ಹಾಡು ನೂರು ಮಿಲಿಯನ್ ವೀಕ್ಷಣೆ ಪಡೆದು ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ನಿರ್ಮಿಸಿದೆ ಧ್ರುವ ಸರ್ಜಾ ಮತ್ತು ರಶ್ಮಿಕಾ ಮಂದಣ್ಣ ಮುಖ್ಯ ಪಾತ್ರಗಳಲ್ಲಿ ನಟಿಸಿರುವ ಪೊಗರು ಚಿತ್ರದ ಹಾಡಿನ ಕ್ರೇಜ್ ಬೇರೆ ರಾಜ್ಯಗಳಿಗೂ ತಲುಪಿದೆ ನಟಿ ರಶ್ಮಿಕಾ ಮಂದಣ್ಣ ಈಗಾಗಲೇ ತೆಲುಗಿನಲ್ಲಿ ಸಾಕಷ್ಟು ಜನಪ್ರಿಯತೆ ಹೊಂದಿದ್ದಾರೆ ಜತೆಗೆ ತೆಲುಗಿನ ಅನೇಕರು ಈ ಹಾಡನ್ನ ಮೆಚ್ಚಿಕೊಂಡು ಕಾಮೆಂಟ್ ಹಾಕುತ್ತಿದ್ದರು ಇದನ್ನ ಗಮನಿಸಿದ ಚಿತ್ರತಂಡ ಖರಾಬು ಹಾಡಿನ ತೆಲುಗು ಅವತರಣಿಕೆಯನ್ನ ಸಿದ್ಧಪಡಿಸಿ ಬಿಡುಗಡೆ ಮಾಡಿದೆ ಕನ್ನಡದಲ್ಲಿ ಇದರ ಸಾಹಿತ್ಯವನ್ನ ಚಂದನ್ ಶೆಟ್ಟಿ ಬರೆದಿದ್ದರು ತೆಲುಗಿನಲ್ಲಿ ಭಾಸ್ಕರ ಭಟ್ಲಾ ರವಿ ಬರೆದಿದ್ದಾರೆ ಕನ್ನಡ ಹಾಡನ್ನೇ ತೆಲುಗಿಗೆ ಅನುವಾದಿಸಲಾಗಿದೆ ಇಲ್ಲಿ ಅನುರಾಗ್ ಕುಲಕರ್ಣಿ ಹಾಡಿದ್ದಾರೆ ಹಾಡು ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಸುಮಾರು ಎರಡು ಮಿಲಿಯನ್ ವೀಕ್ಷಣೆ ಪಡೆದಿತ್ತು ಇನ್ನು ಇವತ್ತು ಐದು ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆ ಪಡೆದು ಅದರ ಜನಪ್ರಿಯತೆಯನ್ನ ತೋರಿಸಿದೆ ಸಮಾಜಕ್ಕೆ ಡಾಕ್ಟರ್ ರಾಜ್ ಕುಟುಂಬ ನೀಡಿದ ಮತ್ತೊಂದು ಮಹತ್ವದ ಕೊಡುಗೆ ಏನು ಗೊತ್ತಾ ಹೇಳ್ತೀವಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಒಂದಲ್ಲೊಂದು ರೀತಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಲೇ ಬಂದಿದೆ ಚಿತ್ರರಂಗ ಮತ್ತು ಅದರಾಚೆಗಿನ ಅನೇಕರ ಸಂಕಷ್ಟಗಳಿಗೆ ಕುಟುಂಬದವರು ಮಿಡಿದಿದ್ದಾರೆ ಅವುಗಳಲ್ಲಿ ಕೆಲವು ಹೊರ ಜಗತ್ತಿಗೆ ಗೊತ್ತಾಗುತ್ತದೆ ಇನ್ನೂ ಕೆಲವು ಯಾರಿಗೂ ತಿಳಿಯುವುದಿಲ್ಲ ಈ ಚಿತ್ರರಂಗದ ಅನೇಕ ಕಲಾವಿದರು ಈ ನೀತಿ ಅನುಸರಿಸಿಕೊಂಡು ಬಂದಿದ್ದಾರೆ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದು ಎಂಬುವುದನ್ನು ನಟ ಶಿವರಾಜ್ ಕುಮಾರ್ ಹಲವು ಬಾರಿ ಹೇಳಿದ್ದರು ಈಗ ದೊಡ್ಡ ಮನೆಯಿಂದ ಮತ್ತೊಂದು ಮಹತ್ವದ ಕಾಣಿಕೆ ದೊರೆತಿದೆ ಸಮಾಜಕ್ಕೆ ಸೇವೆ ಸಲ್ಲಿಸಲು ಸಜ್ಜಾಗಿರುವ ಕೆಲವು ಮಹತ್ವಾಕಾಂಕ್ಷಿ ಪ್ರತಿಭೆಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಆಫ್ ಸಿವಿಲ್ ಸರ್ವೀಸಸ್ ತಯಾರಿಸಿದೆ ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಆಕಾಂಕ್ಷಿಗಳಿಗೆ ಸಿವಿಲ್ ಪರೀಕ್ಷೆಗಳಿಗೆ ಉಚಿತವಾಗಿ ತರಬೇತಿ ನೀಡಲು ರಾಜ್ಕುಮಾರ್ ಕುಟುಂಬ ಮೂರು ವರ್ಷಗಳ ಹಿಂದೆ ಈ ಅಕಾಡೆಮಿಯನ್ನ ಆರಂಭಿಸಿತ್ತು ಈ ಬಾರಿಯ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ರಾಜ್ಯದ ಮೂವತ್ತೇಳು ಜನರಲ್ಲಿ ಹತ್ತೊಂಬತ್ತು ಮಂದಿ ಡಾಕ್ಟರ್ ರಾಜ್ ಅಕಾಡೆಮಿಯಲ್ಲಿ ಕಲಿತವರು ಎನ್ನುವುದು ವಿಶೇಷ ಎರಡು ಸಾವಿರದ ಹತ್ತೊಂಬತ್ತರ ಸಿ ಪರೀಕ್ಷೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಿಂದ ಹತ್ತೊಂಬತ್ತು ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಈ ಎಲ್ಲಾ ಅಭ್ಯರ್ಥಿಗಳಿಗೆ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಯುವರಾಜ್ ಕುಮಾರ್ ಸೇರಿದಂತೆ ರಾಜ್ ಕುಟುಂಬದ ಅನೇಕರು ಶುಭ ಹಾರೈಸಿದ್ದಾರೆ ತಮ್ಮಲ್ಲಿ ತರಬೇತಿ ಪಡೆದು ಯುಪಿಎಸ್ಸಿಯಲ್ಲಿ ಅರ್ಹತೆ ಗಿಟ್ಟಿಸಿದ ಎಲ್ಲ ಅಭ್ಯರ್ಥಿಗಳು ಮತ್ತು ಅವರು ಪಡೆದ ಶ್ರೇಣಿಯನ್ನ ಅಕಾಡೆಮಿ ಪ್ರಕಟಿಸಿದೆ ಅದರಲ್ಲಿ ಎಸ್ಎಸ್ಎಲ್ಸಿ ಓದುವಾಗ ತನ್ನ ದೃಷ್ಟಿ ಸಾಮರ್ಥ್ಯವನ್ನ ಕಳೆದುಕೊಂಡ ಮೇಘನಾ ಕೂಡ ಸೇರಿದ್ದಾರೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೇಘನಾ ನಾನೂರ ಅರವತ್ತೈದನೇ ಶ್ರೇಣಿ ಪಡೆದು ಪ್ರಶಂಸೆಗೆ ಒಳಗಾಗಿದ್ದಾರೆ ಮತ್ತೊಂದು ವಿಶೇಷವೆಂದರೆ ಈ ಅಕಾಡೆಮಿಯಲ್ಲಿ ಚಿತ್ರನಟಿಯು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ದೊರೆ ಗಂಗಾ ಯಮುನಾ ಎ ಮೇಘಬಂತು ಮೇಘ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ದ ಕೀರ್ತನ ಸುಮಾರು ಆರು ಪ್ರಯತ್ನಗಳ ಬಳಿಕ ನೂರ ಅರವತ್ತೇಳನೇ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ರಾಜ ಅಕಾಡೆಮಿಯ ಈ ಪಟ್ಟಿಯಲ್ಲಿ ಕೀರ್ತನ ಮೊದಲ ಸ್ಥಾನದಲ್ಲಿದ್ದಾರೆ ಉಳಿದಂತೆ ಅಭಿಷೇಕ್ ಕೃತಿ ವೆಂಕಟ ಕೃಷ್ಣ ಮಿಥುನ್ ವೆಂಕಟರಮಣ್ ಕೌಶಿಕ್ ಎಚ್ ಆರ್ ಆನಂದ್ ಕಲದಗಿ ರೆಡ್ಡಿ ಸೇರಿದಂತೆ ಇನ್ನು ಮುಂತಾದವರು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಿಂದ ಉತ್ತೀರ್ಣರಾಗಿ ನಾಡಿಗೆ ಹೆಮ್ಮೆ ತಂದಿದ್ದಾರೆ ಡ್ರಗ್ ಡೀಲರ್ ಆಗಲಿದ್ದಾರೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಹೌದು ಡಿಂಪಲ್ ಕ್ವೀನ್ ಖ್ಯಾತಿಯ ರಾಮ್ ಬಬ್ಲಿ ಹುಡುಗಿ ಪಾತ್ರದಿಂದ ಹೊರಗೆ ಬಂದು ಭಿನ್ನ ಪಾತ್ರಗಳತ್ತ ಗಮನ ವಹಿಸುತ್ತಿದ್ದಾರೆ ಶಿವಣ್ಣನ ಜೊತೆಗಿನ ಸಿನಿಮಾದಲ್ಲಿ ಬುದ್ಧಿಮಾಂದ್ಯ ಯುವತಿಯ ಪಾತ್ರ ಮಾಡಿದ್ದ ರಚಿತಾರಾಮ್ ಇದೀಗ ಡ್ರಗ್ ಡೀಲರ್ ಪಾತ್ರ ಮಾಡಲು ನಿಶ್ಚಯಿಸಿದ್ದಾರೆ ತಮಿಳಿನ ಸೂಪರ್ ಹಿಟ್ ಸಿನಿಮಾದ ಕನ್ನಡ ರಿಮೇಕ್ನಲ್ಲಿ ಡಿಂಪಲ್ ಕ್ವೀನ್ ನಟಿಸುತ್ತಿದ್ದು ಇದೊಂದು ಮಾದಕ ದ್ರವ್ಯ ಸಾಗಣೆದಾರಳ ಪಾತ್ರವಾಗಿದೆ ತಮಿಳಿನಲ್ಲಿ ನಯನತಾರ ಮಾಡಿದ್ದ ಈ ಪಾತ್ರ ಸಾಕಷ್ಟು ಅಭಿನಯ ಬೇಡುವ ಪಾತ್ರವಾಗಿದೆ ಈ ಪಾತ್ರವನ್ನ ಡಿಂಪಲ್ ಕ್ವೀನ್ ಹೇಗೆ ನಿಭಾಯಿಸುತ್ತಾರೆ ನೋಡಬೇಕಿದೆ ಅಂದಹಾಗೆ ಯಾವುದು ಆ ತಮಿಳು ಸಿನಿಮಾ ತಮಿಳಿನ ಸೂಪರ್ ಹಿಟ್ ಸಿನಿಮಾ ಕೊಲಮಾವು ಕೋಕಿಲಾ ಸಿನಿಮಾವನ್ನ ಕನ್ನಡಕ್ಕೆ ರಿಮೇಕ್ ಮಾಡಲಾಗುತ್ತಿದೆ ನಯನತಾರ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಸಿನಿಮಾದಲ್ಲಿ ಯೋಗಿ ಬಾಬು ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು ಸಿನಿಮಾ ಸೂಪರ್ ಹಿಟ್ ಆಗಿತ್ತಲ್ಲದೆ ವಿಮರ್ಶಕರ ಮೆಚ್ಚುಗೆಗೂ ಪಾತ್ರವಾಗಿತ್ತು ಕನ್ನಡ್ ಗೊತ್ತಿಲ್ಲ ಸಿನಿಮಾ ನಿರ್ದೇಶಿಸಿದ್ದ ಮಯೂರ್ ರಾಘವೇಂದ್ರ ಕೊಲಮಾವು ಕೋಕಿಲ ಸಿನಿಮಾದ ಕನ್ನಡ ರಿಮೇಕ್ ಅನ್ನು ನಿರ್ದೇಶಿಸುತ್ತಿದ್ದು ಪ್ರಸ್ತುತ ನಾಯಕಿ ಪಾತ್ರಕ್ಕೆ ರಚಿತಾರಾಮ್ ಅವರನ್ನು ಒಪ್ಪಿಸಿದ್ದಾರೆ ಇನ್ನುಳಿದ ಪಾತ್ರಗಳಿಗೆ ಆಯ್ಕೆ ನಡೆಯುತ್ತಿದೆ ತಮಿಳಿನ ಮೂಲ ಸಿನಿಮಾದಲ್ಲಿ ಯೋಗಿ ಬಾಬು ನಟಿಸಿದ್ದ ಅತ್ಯಂತ ಪ್ರಮುಖ ಪಾತ್ರವನ್ನ ಕನ್ನಡದಲ್ಲಿ ಯಾರ ಕೈಲಿ ಮಾಡಿಸಬೇಕು ಎಂಬ ಅನುಮಾನ ನಿರ್ದೇಶಕರನ್ನ ಕಾಡುತ್ತಿದೆಯಂತೆ ಆ ಪಾತ್ರಕ್ಕೆ ನಟರ ಹುಡುಕಾಟ ನಡೆಯುತ್ತಿದೆ ಯಾರು ಸಿಗದಿದ್ದಲ್ಲಿ ತಮಿಳಿನ ಯೋಗಿಬಾಬು ಅವರನ್ನೇ ಕರೆತರಲಾಗುವುದು ಎಂದಿದ್ದಾರೆ ಮಯೂರ್ ರಾಘವೇಂದ್ರ ಸಿನಿಮಾಕ್ಕೆ ಪಂಕಜ ಕಸ್ತೂರಿ ಎಂಬ ಹೆಸರಿಡುವ ಆಲೋಚನೆ ನಿರ್ದೇಶಕರಿಗಿದೆ ಆದರೆ ಅಧಿಕೃತವಾಗಿ ಹೆಸರು ಅಂತಿಮಗೊಳಿಸಿಲ್ಲ ಸಿನಿಮಾದ ಚಿತ್ರೀಕರಣ ಇನ್ನೆರಡು ತಿಂಗಳಲ್ಲಿ ಪ್ರಾರಂಭವಾಗಲಿದೆಯಂತೆ